ಹಲೋ ವೀಕ್ಷಕರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನವೀನ್ ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್ ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ ತಾರಾಸುರಂ ದೇವಸ್ಥಾನ ಬಗ್ಗೆ ಇದು ಎಲ್ಲಿದೆಯಪ್ಪ ಅಂದ್ರೆ ಕುಂಭಗೋಣಂ ಅಲ್ಲಿ ಇದೆ ಕುಂಭಗೋಣ ಟೆಂಪಲ್ ಸಿಟಿ ಅಂತ ಹೇಳ್ತಾರೆ ಐನೂರಕ್ಕೂ ಹೆಚ್ಚು ದೇವಸ್ಥಾನಗಳಿದಾವೆ ಅದರಲ್ಲಿ ಇದು ಒಂದು ಹಳೆಯ ದೇವಸ್ಥಾನ ಚೋಳ ಕಾಲದಲ್ಲಿ ಬಿಲ್ಡ್ ಮಾಡಿರುವಂತಹ ಒಂದು ದೇವಸ್ಥಾನ ಇದು ನಿಮ್ಗೆ ಕುಂಭಗೋಣಮಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ತುಂಬಾ ಬಸ್ ಫೆಸಿಲಿಟೀಸ್ ಇದಾವೆ ಆರಾಮಾಗಿ ಇಲ್ಲಿಗೆ ಹೋಗಿ ರೀಚ್ ಆಗ್ಬಹುದು ಇದನ್ನ ಬಿಟ್ಟರೆ ನಿಮ್ಗೆ ನೋಡಕ್ಕೆ ಹಲವಾರು ದೇವಸ್ಥಾನಗಳಿದಾವೆ ನಿಮಗೆ ಬೆಂಗಳೂರಿಂದ ಟ್ರೈನ್ ಫೆಸಿಲಿಟೀಸು ಮತ್ತೆ ಬಸ್ ಫೆಸಿಲಿಟೀಸು ಆರಾಮಾಗಿದೆ ಅದರಿಂದ ನೀವು ಯಾವಾಗ ಬೇಕಾದ್ರೂ ಹೋಗ್ಬರ್ಬೋದು ಟ್ರೈನ್ ಅಂತ ಅನ್ಕೊಂಡ್ರೆ ಮೈಲಾಡು ಎಕ್ಸ್ಪ್ರೆಸ್ ಇದೆ ಈವ್ನಿಂಗ್ ಏಳು ಗಂಟೆಗೆ ಸ್ಟಾರ್ಟ್ ಆಗಿ ಆರು ಗಂಟೆಗೆ ಕುಂಭಗೋಣ ರೀಚ್ ಆಗುತ್ತೆ ಒಂದ್ ದಿವಸ ಅಲ್ಲ ನೀವು ಮೂರ್ ದಿವಸ ಸುತ್ತಾಡುತ್ತೇನು ನಿಮ್ಗೆ ನೋಡಕ್ಕೆ ಟೈಮ್ ಸಿಗಲ್ಲ ಅಷ್ಟೊಂದು ದೇವಸ್ಥಾನಗಳು ಕುಂಭಗೋಣ ಇದಾವೆ ಅದರಲ್ಲೂ ನವಗ್ರಹ ದೇವಸ್ಥಾನಗಳಿದ ಒಂಬತ್ತು ದೇವಸ್ಥಾನಗಳು ಅಲ್ಲೇ ಒಂದೇ ಜಾಗದಲ್ಲಿ ಇರೋದ್ರಿಂದ ನೀವು ಅದನ್ನು ನೋಡ್ಕೊ ಬರ್ಬೋದು ತುಂಬಾ ಜನ ಸ್ವಲ್ಪ ದೋಷಗಳಿರ್ತಾವಲ್ಲ ನವಗ್ರಹ ಇಂದ ದೋಷಗಳಿರೋರಲ್ಲ ಜಾಸ್ತಿ ಜನ ಹೋಗ್ತಿರ್ತಾರೆ ನಿಮ್ಗೆ ಏನಾದ್ರು ಆ ತರ ಸಮಸ್ಯೆಗಳಿದ್ರೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಒಂದು ಮೂರು ದಿವಸ ನೀವಿದ್ರೆ ಆರಾಮಾಗಿ ಒಂದು ಮೂವತ್ತಿಂದ ನಲ್ವತ್ತು ದೇವಸ್ಥಾನಗಳನ್ನ ನೋಡ್ಕೊ ಬರ್ಬಹುದು ತುಂಬ ತುಂಬಾ ತುಂಬಾ ಅದ್ಭುತವಾಗಿ ಇರುವಂತ ದೇವಸ್ಥಾನಗಳು ನೀವೇನಾದ್ರೂ ಹೋಗ್ಬೇಕಂತ ಅನ್ಕೊಂಡ್ರೆ ಆರಾಮಾಗಿ ಬಜೆಟ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ಬನ್ನಿ ಈಗ ಈ ದೇವಸ್ಥಾನದ ಬಗ್ಗೆ ಇರುವ ಸ್ವಲ್ಪ ಅದ್ಭುತವಾದ ಮಾಹಿತಿನ ನಿಮ್ಗೆ ತಿಳಿಸ್ತಿದೀನಿ ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ ವಿಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ನ ಫಾಲೋ ಇಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಕೆಳಗಡೆ ಆ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಫೇಸ್ಬುಕ್ ಅಂದರೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ಶಿಲ್ಪ ಕಲೆಗಳಿಗೆ ಹೆಸರುವಾಸಿಯಾದ ತಾರಾಸುರಂ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸಿಕೊಡ್ತಿದ್ವಿ ಈ ದೇವಸ್ಥಾನ ಕುಂಭಗೋಣ ಇದೆ ಬೆಂಗಳೂರಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಒಂದು ಪಾರಂಪರ್ಯ ದೇವಸ್ಥಾನ ಅಂತಾನು ಹೇಳ್ತಾರೆ ಮತ್ತೆ ದ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಮೂರಿದವೆ ಅದರಲ್ಲಿ ಇದು ಒಂದು ಈ ದೇವಸ್ಥಾನ ಎರಡನೇ ರಾಜರಾಜ ಚೋಳನವರು ಸಾವಿರದ ನೂರ ಐವತ್ತನೇ ವರ್ಷ ಕಟ್ಟಿದ್ದಾರೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ನಲ್ವತ್ ಸಾವಿರಕ್ಕೂ ಹೆಚ್ಚು ಶಿಲ್ಪಗಳಿದಾವೆ ಅಂತ ಈ ದೇವಸ್ಥಾನದಲ್ಲಿ ಸಣ್ಣ ಸಣ್ಣ ಕಲ್ಲಿಗೂ ಒಂದು ಶಿಲ್ಪವನ್ನ ಕೆತ್ತನೆ ಮಾಡಿ ಅರ್ಥವನ್ನ ತುಂಬಿದ್ದಾರೆ ಈ ದೇವಸ್ಥಾನ ನೀವು ಕ್ಲಿಯರ್ ಆಗಿ ನೋಟ್ ಮಾಡಿದ್ರೆ ಒಂದು ತೇರ್ ತರ ಕಟ್ಟಿದರೆ ಕುದುರೆ ಮತ್ತೆ ಆನೆ ಈ ದೇವಸ್ಥಾನನ ಎಳ್ಕೊಂಡು ಹೋಗೋ ತರ ಇರುತ್ತೆ ಮಧ್ಯದಲ್ಲಿ ಸಣ್ಣ ಸಣ್ಣ ಯುದ್ಧ ನಡಿಬೇಕಾದ್ರೆ ದೇವಸ್ಥಾನ ತುಂಬಾನೇ ಡ್ಯಾಮೇಜ್ ಆಗಿದೆ ಆದ್ರೂನು ಈಗ ಫುಲ್ ಅಂಡ್ ಫುಲ್ ಕ್ಲಿಯರ್ ಆಗಿ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ತರ ದೇವಸ್ಥಾನಗಳು ಕುಂಭಗೋಣಮಲ್ಲಿ ತುಂಬಾನೇ ಇದಾವೆ ಅದರಲ್ಲೂ ಈ ದೇವಸ್ಥಾನ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಶಿಲ್ಪ ಕಲೆಗಳು ಜಾಸ್ತಿ ಇರೋದ್ರಿಂದ ಯಾರಾದ್ರೂ ರಿಸರ್ಚ್ ಮಾಡ್ತಿರ್ತಾರಲ್ಲ ಅವರೆಲ್ಲರೂ ಬಂದು ಇಲ್ಲಿಗೆ ಮೊದಲು ವಿಸಿಟ್ ಮಾಡಿ ರಿಸರ್ಚ್ ಮಾಡ್ಕೊಂಡು ಹೋಗ್ತಾರಂತೆ ಅಷ್ಟೊಂದು ಸ್ಪೆಷಲ್ ಆದ ದೇವಸ್ಥಾನ ಇದು ಈ ದೇವಸ್ಥಾನದ ಪಕ್ಕದಲ್ಲೇ ಇವಾಗ ನೀವು ನೋಡ್ತಿರ್ತೀರಲ್ಲ ಈ ದೇವಸ್ಥಾನನು ಇದೆ ಇದು ಇದನ್ನು ಒಂದು ಹಳೆ ದೇವಸ್ಥಾನನೇ ನೀವು ನೋಡಬಹುದು ಎಷ್ಟು ಅಚ್ಚಕಟ್ಟಾಗಿ ಒಂದೊಂದು ಕಲ್ಲನ್ನು ಕೆತ್ತನೆ ಮಾಡಿ ನುಟ್ಪವಾಗಿ ಮಾಡಿದಾರಂತ ನೋಡಿ ನೀವು ಬಟ್ ಪೇಂಟಿಂಗ್ ವೈಸ್ ಎಲ್ಲೂ ಏನು ಟಚ್ ಅಪ್ ಮಾಡಿಲ್ಲ ಬಟ್ ಆದ್ರೂ ಫಸ್ಟ್ ಯಾವ ತರ ಇತ್ತು ಅದನ್ನ ಹಂಗೆ ಕಾಪಾಡಿಕೊಂಡು ಸುಂದರವಾಗಿ ಇಟ್ಕೊ ಬರ್ತಿದಾರೆ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಆವಾಗವಾಗ ಕಲ್ಗಳನ್ನೆಲ್ಲ ಪ್ರಾಪರ್ ಆಗಿ ಜೋಡ್ಸಕ್ಕೆ ಟ್ರೈ ಮಾಡಿ ಒಂದು ಮಾಡಿದ್ದಾರೆ ಬಟ್ ಅದು ಚೆನ್ನಾಗಿದೆ ನೀವ್ಯಾರಾದ್ರು ಹೋಗ್ತಿದ್ದೀರಂದ್ರೆ ಖಂಡಿತ ಹೋಗಿ ಬನ್ನಿ ಆಲ್ರೆಡಿ ಹೋಗಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬಿಟ್ಟು ನೀವು ಹೋಗ್ಬನ್ನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್